ನೋಡ್ಕೊಳ್ಳಿ. ಕಂಡೀಷನಲ್ ಆ್ಯಂಡ್ ಬೈ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಕಂಡೀಷನಲ್ ಸ್ಟೇಟ್ಮೆಂಟು ನೋಡ್ಕೊಳ್ಳಿ, ಇಫ್ ಐ ಪಿ ಆ್ಯಂಡ್ ಕ್ಯೂ ಆರ್ ಟು ಸ್ಟೇಟ್ಮೆಂಟ್ಸು, ಪಿ ಮತ್ತು ಕ್ಯೂ ಎರಡು ಸ್ಟೇಟ್ಮೆಂಟ್ಸ್ ಇದ್ದರೆ ದೆನ್ ಸ್ಟೇಟ್ಮೆಂಟ್ ಆಫ್ ದ ಫಾರ್ಮ್ ಇಫ್ ಪಿ ದೆನ್ ಕ್ಯೂ ಇಸ್ ಕಾಲ್ಡ್ ಅ ಕಂಡೀಷನಲ್ ಸ್ಟೇಟ್ಮೆಂಟ್. ನಾಲ್ಕು ಇಟ್ಕೊಳ್ಳಿ, ಈ ಥರ ಫಾರ್ಮಲ್ಲಿದ್ದರೆ ಇಫ್ ಪಿ ದೆನ್ ಕ್ಯೂ ಫಾರ್ಮಲ್ಲಿದ್ದರೆ ಅದಕ್ಕೆ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತೀವಿ. ಎಕ್ಸಾಂಪಲ್, ಇದು ಸಿಂಬಾಲಿಕಲಿ ಯಾವ ಥರ ಅಂದರೆ ಇಫ್ ಪಿ ದೆನ್ ಕ್ಯೂ ಈಸ್ ಡಿನೋಟೆಡ್ ಬೈ, ಸಿಂಬಾಲಿಕಲಿ ಇಫ್ ಪಿ ದೆನ್ ಕ್ಯೂ ಇಸ್ ಡಿನೋಟೆಡ್ ಬೈ ಪಿ, ಇಫ್ ಪಿ ದೆನ್ ಕ್ಯೂನ ಇದನ್ನ ಪಿ ಇಂಪ್ಲೈಸ್ ಕ್ಯೂ ಅಂತಲೂ ಹೇಳ್ಬೋದು. ಇದರ ಅರ್ಥ ಇಫ್ ಪಿ ದೆನ್ ಕ್ಯೂ ಅಂತ ಅರ್ಥ ಆಗ್ತಿದೆಯ. ಇದನ್ನ ಎರಡು ಥರನೂ ರೀಡ್ ಮಾಡ್ಬೋದು, ಒಂದು ಇಫ್ ಪಿ ದೆನ್ ಕ್ಯೂ ಅಥವಾ ಪಿ ಇಂಪ್ಲೈಸ್ ಕ್ಯೂ ಅಂತ ಅರ್ಥ ಆಗ್ತಿದೆಯಾ. ನೋಟ್, ಪಿ ಇಂಪ್ಲೈಸ್ ಕ್ಯೂ ಇಸ್ ಟ್ರೂ ಇನ್ ಆಲ್ ಕೇಸಸ್ ಎಕ್ಸೆಪ್ಟ್ ವೆನ್ ಪಿ ಇಸ್ ಟ್ರೂ ಆ್ಯಂಡ್ ಕ್ಯೂ ಇಸ್ ಫಾಲ್ಸ್. ಇದೊಂದು ನಾಲ್ಕು ಇಟ್ಕೊಳ್ಳಿ, ನೋಟ್ ಇಟ್ಕೊಳ್ಳಿ. ಪಿ ಇಂಪ್ಲೈಸ್ ಕ್ಯೂ ಟ್ರೂ ಇರುತ್ತೆ ಯಾವಾಗಲೂ, ಬರೀ ಒಂದು ಕೇಸಲ್ಲಿ ಫಾಲ್ಸ್ ಇರುತ್ತೆ. ಯಾವಾಗ ಅಂದರೆ ಪಿ ಸ್ಟೇಟ್ಮೆಂಟು ಟ್ರೂ ಇದ್ದು ಕ್ಯೂ ಸ್ಟೇಟ್ಮೆಂಟ್ ಫಾಲ್ಸ್ ಇದ್ದರೆ ಮಾತ್ರ ಫಾಲ್ಸ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಇನ್ನು ನೋಡಿ ಟ್ರೂತ್ ಟೇಬಲ್ ಬರೆಯೋದು ಯಾವ ಥರ. ಟ್ರೂತ್ ಟೇಬಲ್ ಬಂದು ಪಿ ಇಂಪ್ಲೈಸ್ ಕ್ಯೂಗೆ, ಇಲ್ಲಿ ಪಿ ಅಂದರೆ ನೋಡಿ ಪಿ ಕ್ಯೂ, ಇಲ್ಲ ಎರಡೂ ಟ್ರೂ ಇರುತ್ತೆ. ಪಿ ಟ್ರೂ ಇದ್ದು ಕ್ಯೂ ಫಾಲ್ಸ್ ಇರುತ್ತೆ ಸ್ಟೇಟ್ಮೆಂಟು, ಪಿ ಫಾಲ್ಸ್ ಇದ್ದು ಕ್ಯೂ ಟ್ರೂ ಇರುತ್ತೆ ಅಂದರೆ ಕೇಸಸ್ಸು. ಪಿ ಫಾಲ್ಸ್ ಇದ್ದು ಕ್ಯೂ ಫಾಲ್ಸ್ ಇರುತ್ತೆ, ಇದು ಡಿಫ್ರೆಂಟ್ ಕೇಸಸ್ಸು ಪಿ ಆ್ಯಂಡ್ ಕ್ಯೂಗೆ. ಅರ್ಥ ಆಗ್ತಿದೆಯಾ? ಈಗ ಇಫ್ ಪಿ ಸ್ಟೇಟ್ಮೆಂಟ್ ಟ್ರೂ ಇದ್ದು ಅರ್ಥ ಆಗ್ತಿದೆಯಾ, ಕ್ಯೂ ಸ್ಟೇಟ್ಮೆಂಟ್ ಟ್ರೂ ಇದ್ದರೆ ಅದು ಟ್ರೂ ಅಂತ. ಇಫ್ ಪಿ ಇಸ್ ಟ್ರೂ ದೆನ್ ಕ್ಯೂ ಇಸ್ ಫಾಲ್ಸ್ ಅರ್ಥ ಆಗ್ತಿದೆ, ಆವಾಗ ಪಿ ಇಂಪ್ಲೈಸ್ ಕ್ಯೂ ಬಂದು ಫಾಲ್ಸ್ ಅಂತ ತಗೋತೀನಿ. ಅಂದರೆ ಪಿ ಸ್ಟೇಟ್ಮೆಂಟು ಟ್ರೂ ಇದ್ದು ಕ್ಯೂ ಸ್ಟೇಟ್ಮೆಂಟ್ ಫಾಲ್ಸ್ ಇದ್ದರೆ ಪಿ ಇಂಪ್ಲೈಸ್ ಕ್ಯೂ ಫಾಲ್ಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಈಗ ಪಿ ಫಾಲ್ಸ್ ಇದ್ದು ಕ್ಯೂ ಟ್ರೂ ಇದ್ದರೆ ಟ್ರೂ ಆಗುತ್ತೆ. ಈಗ ಪಿನೇ ಫಾಲ್ಸ್ ಇದ್ದರೆ ಸ್ಟೇಟ್ಮೆಂಟ್ ಪಿನೇ ಫಾಲ್ಸ್ ಇದ್ದರೆ ನಾವು ಇಲ್ಲಿ ಟ್ರೂ ಬರೀಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಫೈನಲ್ಲು, ಈಗ ನೋಡಿ ಪಿ ಫಾಲ್ಸ್ ಇದ್ದು ಇದು ಫಾಲ್ಸ್ ಆದರೂ ಇರಲಿ ಟ್ರೂ ಆದರೂ ಇರಲಿ ಸ್ಟೇಟ್ಮೆಂಟ್ ಪಿನೇ ಫಾಲ್ಸ್ ಇದ್ದರೆ ಪಿ ಇಂಪ್ಲಸ್ ಕ್ಯೂ ಟ್ರೂ ಇರುತ್ತೆ. ನಾವು ಕೈ ಇಟ್ಕೊಡಿ, ಪಿ ಇಂಪ್ಲಸ್ ಕ್ಯೂ ಯಾವಾಗ ಯಾವಾಗ ಟ್ರೂ ಆಗುತ್ತೆ ಅಂದರೆ ಪಿನೇ ಫಾಲ್ಸ್ ಇದ್ದರೆ ಪಿ ಇಂಪ್ಲಸ್ ಕ್ಯೂ ಟ್ರೂ ಆಗುತ್ತೆ. ಇನ್ನೊಂದು ಕೇಸಲ್ಲಿ ಪಿ ಟ್ರೂ ಇದ್ದು ಕ್ಯೂನು ಟ್ರೂ ಇದ್ದರೆ ಟ್ರೂ ಆಗುತ್ತೆ. ಒಂದೇ ಒಂದು ಕೇಸಲ್ಲಿ ಫಾಲ್ಸ್ ಬರುತ್ತೆ ಯಾವಾಗ ಅಂದರೆ ಪಿ ಟ್ರೂ ಇದ್ದು ಕ್ಯೂ ಫಾಲ್ಸ್ ಇದ್ದರೆ. ನಾಲ್ಕು ಇಟ್ಕೊಳ್ಳಿ, ಪಿ ಟ್ರೂ ಇದ್ದು ಪಿ ಸ್ಟೇಟ್ಮೆಂಟು ಟ್ರೂ ಇದ್ದು ಕ್ಯೂ ಫಾಲ್ಸ್ ಬಂದರೆ ಮಾತ್ರ ಫಾಲ್ಸು, ಅದರ್ವೈಸ್ ಪಿ ಇಂಪ್ಲೈಸ್ ಕ್ಯೂ ಟ್ರೂ ಆಗುತ್ತೆ. ಗೊತ್ತಾಗ್ತಿದೆಯಾ? ನೀಟಾಗಿ ನಾಲ್ಕು ಇಟ್ಕೋಬೇಕು. ಈಗ ನೆಕ್ಸ್ಟು ಈಗ ನೋಡಿ ಪ್ರಾಪರ್ಟೀಸ್ ಬರುತ್ತೆ ಇದರಲ್ಲಿ. ಫಸ್ಟ್ ಪ್ರಾಪರ್ಟಿ, ಪಿ ಇಂಪ್ಲೈಸ್ ಕ್ಯೂ ಈಸ್ ಈಕ್ವಲ್ ಟು ನೆಗೇಷನ್ ಆಫ್ ಪಿ ಆರ್, ನೆಗೇಷನ್ ಆಫ್ ಪಿ ಆರ್ ಕ್ಯೂ. ಅರ್ಥ ಆಗ್ತೀಯಾ? ಇದನ್ನ ಮಾಡೋದು ಯಾವ ಥರ ಅಂದ್ಕೊಳ್ಳಿ, ಟ್ರೂತ್ ಟೇಬಲ್ ಮಾಡೋಣ ಪ್ರೂವ್ ಮಾಡೋಕ್ಕೆ. ಇಲ್ಲಿ ಪಿ ಬರ್ಕೊಳ್ಳೋಣ, ಕ್ಯೂ ಬರ್ಕೊಳ್ಳೋಣ. ಈಗ ನೋಡಿ ಒಂದು ಕೇಸು ಟ್ರೂ ಟ್ರೂ, ಪಿನು ಟ್ರೂ ಕ್ಯೂನು ಟ್ರೂ. ಒಂದು ಕೇಸು ಪಿ ಟ್ರೂ ಕ್ಯೂ ಫಾಲ್ಸು. ನೆಕ್ಸ್ಟು ಪಿ ಫಾಲ್ಸು ಕ್ಯೂ ಟ್ರೂ ಇದೆ ಅಂದ್ಕೊಳ್ಳಿ, ಎರಡೂ ಫಾಲ್ಸ್ ಇದೆ ಅಂದ್ಕೊಳ್ಳಿ. ಅರ್ಥ ಆಗ್ತಿದೆ? ಫಸ್ಟು ನಾವು ಪಿ ಇಂಪ್ಲಸ್ ಕ್ಯೂ ಮಾಡೋಣ. ಈಗ ನೋಡಿ ಪಿ ಇಂಪ್ಲಸ್ ಕ್ಯೂ ಯಾವ ಥರ ಮಾಡೋದು. ಈಗ ನೋಡಿ ಫಸ್ಟು ನಾನು ಹೇಳಿದ್ದೀನಿ, ಪಿ ಟ್ರೂ ಇದ್ದರೆ ಕ್ಯೂನೂ ಟ್ರೂ ಇರಬೇಕು, ಆವಾಗ ಟ್ರೂ ಬರುತ್ತೆ. ಪಿ ಸ್ಟೇಟ್ಮೆಂಟ್ ಟ್ರೂ ಇದ್ದು ಕ್ಯೂ ಸ್ಟೇಟ್ಮೆಂಟು ಫಾಲ್ಸ್ ಇದ್ದರೆ ನಾವು ಫಾಲ್ಸ್ ಅಂತ ಬರೀಬೇಕು. ಅರ್ಥ ಆಗ್ತಿದೆಯಾ? ಪಿ ಸ್ಟೇಟ್ಮೆಂಟೇ ಫಾಲ್ಸ್ ಇದ್ದರೆ ಕ್ಯೂ ಟ್ರೂ ಇರಲಿ ಫಾಲ್ಸ್ ಇರಲಿ ಟ್ರೂನೇ ಬರೋದು. ಪಿ ಸ್ಟೇಟ್ಮೆಂಟು ಫಾಲ್ಸ್ ಇದ್ದರೆ ಕ್ಯೂ ಟ್ರೂನೇ ಇರಲಿ ಅಥವಾ ಫಾಲ್ಸೇ ಇರಲಿ
ಪಿ ಇನ್ ಪ್ಲಸ್ಗೆ ಟೂಗೆ ಬರೋದು. ಗೊತ್ತಾಗ್ತಿದೆ? ಒಂದೇ ಒಂದು ಕೇಸಲ್ಲಿ, ಒಂದೇ ಒಂದು ಪಿ ಟೂ ಇದ್ದಾಗ ಕ್ಯೂ ಫಾಲ್ಸ್ ಇದ್ದಾಗ ಮಾತ್ರ ಪಿ ಇನ್ ಪ್ಲಸ್ ಕ್ಯೂ ಫಾಲ್ಸ್ ಆಗುತ್ತೆ. ಗೊತ್ತಾಯ್ತಲ್ಲ? ನೆಕ್ಸ್ಟು ನೆಗೇಷನ್ ಆಫ್ ಪಿ ಮಾಡೋಣ. ಈಗ ನೆಗೇಷನ್ ಆಫ್ ಪಿ ಅಂದರೆ, ಈಗ ಪಿ ಸ್ಟೇಟ್ಮೆಂಟು ಟ್ರೂ ಇದ್ದರೆ ನೆಗೇಷನ್ ಆಫ್ ಪಿ ಫಾಲ್ಸ್ ಬರುತ್ತೆ. ಪಿ ಸ್ಟೇಟ್ಮೆಂಟ್ ಟ್ರೂ ಇದ್ದರೆ ನೆಗೇಷನ್ ಆಫ್ ಪಿ ಸ್ಟೇಟ್ಮೆಂಟ್ ಫಾಲ್ಸ್ ಬರುತ್ತೆ. ಪಿ ಸ್ಟೇಟ್ಮೆಂಟ್ ಫಾಲ್ಸ್ ಇದ್ದರೆ ನೆಗೇಷನ್ ಆಫ್ ಪಿ ಟ್ರೂ ಬರುತ್ತೆ. ಪಿ ಸ್ಟೇಟ್ಮೆಂಟ್ ಫಾಲ್ಸ್ ಇದ್ದರೆ ನೆಗೇಷನ್ ಆಫ್ ಪಿ ಟ್ರೂ ಬರುತ್ತೆ. ಅರ್ಥ ಆಗ್ತೀನಿ? ಈಗ ನೆಗೇಷನ್ ಆಫ್ ಪಿ ಆರ್ ಕ್ಯೂ, ನೆಗೇಷನ್ ಆಫ್ ಪಿ ಆರ್ ಕ್ಯೂ. ಈಗ ನೋಡಿ, ಆರ್ ಅಂತ ಬಂದರೆ ಈಗ ಎರಡು ಸ್ಟೇಟ್ಮೆಂಟ್, ಒಂದು ನೆಗೇಷನ್ ಪಿ ಸ್ಟೇಟ್ಮೆಂಟ್, ಇನ್ನೊಂದು ಕ್ಯೂ ಸ್ಟೇಟ್ಮೆಂಟ್. ಅರ್ಥ ಆಗ್ತಿದೆಯಾ? ಈಗ ಆರಲ್ಲಿ ನಾಪ್ಕ ಇಟ್ಕೊಳ್ಳಿ, ಎರಡರಲ್ಲಿ ಒಂದು ಟ್ರೂ ಇದ್ದರೂ ಟ್ರೂನೇ, ಎರಡು ಟ್ರೂ ಇದ್ದರೂ ಟ್ರೂನೇ. ಫಾಲ್ಸ್ ಯಾವಾಗ ಅಂದರೆ ಎರಡು ಫಾಲ್ಸ್ ಇದ್ದರೆ ಮಾತ್ರ ಫಾಲ್ಸ್. ಈಗ ನೋಡಿ, ಇದೆರಡು ಎರಡರಲ್ಲಿ ಒಂದು ಟ್ರೂ ಇದೆ, ಅದಕ್ಕೆ ಟ್ರೂ ಹಾಕಿ. ಇದು ಮತ್ತು ಇದು ನೋಡಬೇಕು, ಎರಡು ಫಾಲ್ಸ್ ಇದ್ದರೆ ಫಾಲ್ಸ್, ಎರಡು ಟ್ರೂ ಇದ್ದರೂ ಟ್ರೂನೇ. ಆರಲ್ಲಿ ಎರಡರಲ್ಲಿ ಒಂದು ಟ್ರೂ ಇದ್ದರೂ ಟ್ರೂನೇ. ಅರ್ಥ ಆಗ್ತಿದೆಯಾ? ಎರಡು ಫಾಲ್ಸ್ ಇದ್ದರೆ ಮಾತ್ರ ಫಾಲ್ಸ್ ಇದರಲ್ಲಿ, ಆರಲ್ಲಿ. ನಾಪ್ಕ ಇಟ್ಕೊಳ್ಳಿ. ಈಗ ನೋಡಿ, ಇದು ಇದು ಅಬ್ಸರ್ವ್ ಮಾಡಿ. ಅರ್ಥ ಆಗ್ತಿದೆಯಾ? ವಿ ಅಬ್ಸರ್ವ್ ದಟ್ ಥರ್ಡ್ ಆ್ಯಂಡ್ ಫಿಫ್ತ್ ಕಾಲಮ್ ಐಡೆಂಟಿಕಲ್. ಹೆನ್ಸ್ ವಿ ಕ್ಯಾನ್ ರೈಟ್ ಪಿ ಇಂಪ್ಲೈಸ್ ಕ್ಯೂ. ಇದನ್ನ ಯಾವ ಥರ ರೀಡ್ ಮಾಡೋದು? ಇಫ್ ಪಿ ದೆನ್ ಕ್ಯೂ ಅಂತಲೂ ರೀಡ್ ಮಾಡಬೇಕು, ಮಾಡ್ಬೋದು. ಇಫ್ ಪಿ ದೆನ್ ಕ್ಯೂ ಅಂತಲೂ ರೀಡ್ ಮಾಡ್ಬೋದು. ಈಸ್ ಈಕ್ವಲ್ ಟು ನೆಗೇಷನ್ ಆಫ್ ಪಿ ಆರ್ ಕ್ಯೂ. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟು ನೆಕ್ಸ್ಟು ಪ್ರಾಪರ್ಟಿ ಮಾಡ್ತೀವಿ. ಇದು ಸೆಕೆಂಡ್ ಪ್ರಾಪರ್ಟಿ. ಪ್ರೂವ್ ದಟ್ ನೆಗೇಷನ್ ಆಫ್ ಪಿ ಇಂಪ್ಲೈಸ್ ಕ್ಯೂ ಈಕ್ವಲ್ ಟು ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ. ಅರ್ಥ ಆಗ್ತಿದೆಯಾ? ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಈಗ ನೋಡಿ, ಇದನ್ನ ಯಾವ ಥರ ಮಾಡೋದು? ಫಸ್ಟು ಪಿ ಬರ್ಕೊಳ್ಳೋಣ, ಪಿ ಕ್ಯೂ ಬರ್ಕೊಳ್ಳಿ. ಇಲ್ಲಾಂದರೆ ಎರಡು ಸ್ಟೇಟ್ಮೆಂಟ್ ಟ್ರೂ ಇರುತ್ತೆ, ಇಲ್ಲಾಂದರೆ ಪಿ ಸ್ಟೇಟ್ಮೆಂಟ್ ಟ್ರೂ ಇದ್ದು ಕ್ಯೂ ಫಾಲ್ಸ್ ಇರುತ್ತೆ, ಇಲ್ಲಾಂದರೆ ಪಿ ಫಾಲ್ಸ್ ಇದ್ದು ಕ್ಯೂ ಟ್ರೂ ಇರುತ್ತೆ, ಇಲ್ಲಾಂದರೆ ಎರಡು ಟ್ರೂ ಇರುತ್ತೆ, ಎರಡು ಫಾಲ್ಸ್ ಇರುತ್ತೆ. ಸಾರಿ, ಗೊತ್ತಾಯ್ತಲ್ವ? ಈಗ ಇಲ್ಲೇನು ಮಾಡ್ಕೊಳ್ಳಿ, ನೆಗೇಷನ್ ಆಫ್ ಕ್ಯೂ ಫೈಂಡ್ ಮಾಡ್ಕೊಳ್ಳೋಣ. ನೆಗೇಷನ್ ಆಫ್, ಈಗ ಕ್ಯೂ ಅಂದರೆ ಈ ಸ್ಟೇಟ್ಮೆಂಟು, ನೆಗೇಷನ್ ಆಫ್ ಕ್ಯೂ ಅಂದರೆ ಇದಕ್ಕೆ ಆಪೋಸಿಟ್ ಸ್ಟೇಟ್ಮೆಂಟ್. ಅಂದರೆ ಈಗ ಕ್ಯೂ ಸ್ಟೇಟ್ಮೆಂಟು ಇದ್ದರೆ ನೆಗೇಷನ್ ಆಫ್ ಕ್ಯೂ ಸ್ಟೇಟ್ಮೆಂಟ್ ಫಾಲ್ಸ್ ಇರುತ್ತೆ, ಇದು ಫಾಲ್ಸ್ ಇದ್ದರೆ ನೆಗೇಷನ್ ಆಫ್ ಕ್ಯೂ ಟ್ರೂ ಇರುತ್ತೆ, ಇದು ಟ್ರೂ ಇದ್ದರೆ ಇದು ಫಾಲ್ಸ್ ಇರುತ್ತೆ, ಇದು ಫಾಲ್ಸ್ ಇದ್ದರೆ ಇದು ಟ್ರೂ ಇರುತ್ತೆ. ಗೊತ್ತಾಯ್ತಲ್ವ? ನೆಕ್ಸ್ಟ್ ಪಿ ಇಂಪ್ಲೈಸ್ ಕ್ಯೂ ಮಾಡೋಣ, ಅಥವಾ ಇಫ್ ಪಿ ದೆನ್ ಕ್ಯೂ ಅಂತಾನು ಪಿ ದೆನ್ ಕ್ಯೂ ಅಂತಾನು ಓದ್ಬೋದು. ಅರ್ಥ ಆಗ್ತಿದೆಯಾ? ಈಗ ನೋಡಿ, ಇಫ್ ಪಿ ದೆನ್ ಕ್ಯೂ ಅಥವಾ ಪಿ ಇಂಪ್ಲೈಸ್ ಕ್ಯೂ, ಇದರಲ್ಲಿ ಯಾವ ಥರ ಅಂದರೆ ಪಿ ಸ್ಟೇಟ್ಮೆಂಟು ಟ್ರೂ ಇದ್ದು ಕ್ಯೂ ಸ್ಟೇಟ್ಮೆಂಟ್ ಫಾಲ್ಸ್ ಇದ್ದರೆ ಫಾಲ್ಸ್. ಸಾರಿ, ಕ್ಯೂ ಯಾವುದು? ಇದು ಪಿ ಕ್ಯೂ. ಈಗ ನೋಡಿ, ಇಫ್ ಪಿ ಸ್ಟೇಟ್ಮೆಂಟು ಟ್ರೂ ಇದ್ದು ಪಿ ಸ್ಟೇಟ್ಮೆಂಟ್ ಟ್ರೂ ಇತ್ತು ಕ್ಯೂ ಸ್ಟೇಟ್ಮೆಂಟ್ ಟ್ರೂ ಇದ್ದರೆ ಇದು ಟ್ರೂ. ಇಫ್ ಪಿ ದೆನ್ ಕ್ಯೂ ಈಸ್ ಟ್ರೂ. ಅರ್ಥ ಆಗ್ತಿದೆ? ಪಿ ಇನ್ ಪ್ಲಸ್ ಕ್ಯೂ ಈಸ್ ಟ್ರೂ. ಈಗ ಪಿ ಟ್ರೂ ಸ್ಟೇಟ್ಮೆಂಟ್ ಟ್ರೂ ಇದ್ದು ಕ್ಯೂ ಸ್ಟೇಟ್ಮೆಂಟ್ ಫಾಲ್ಸ್ ಇದ್ದರೆ ನಾವಿಲ್ಲಿ ಫಾಲ್ಸ್ ಬರಿಬೇಕು. ನಾಲ್ಕ ಇಟ್ಕೊಳ್ಳಿ. ಪಿ ಟ್ರೂ ಇದ್ದು ಸ್ಟೇಟ್ಮೆಂಟು ಕ್ಯೂ ಫಾಲ್ಸ್ ಇದ್ದರೆ ಇಫ್ ಪಿ ದೆನ್ ಕ್ಯೂ ಈಸ್ ಫಾಲ್ಸ್. ಅರ್ಥ ಆಗ್ತಿದೆ? ಪಿ ಇನ್ ಪ್ಲಸ್ ಕ್ಯೂ ಈಸ್ ಫಾಲ್ಸ್. ಪಿ ಸ್ಟೇಟ್ಮೆಂಟ್ ಏನಾದರೂ ಫಾಲ್ಸ್ ಇದ್ದರೆ ಇದು ಟ್ರೂ ಇರಲಿ ಕ್ಯೂ ಅಥವಾ ಫಾಲ್ಸ್ ಇರಲಿ, ಪಿ ಇನ್ ಪ್ಲಸ್ ಕ್ಯೂ ಟ್ರೂನೇ ಇರುತ್ತೆ. ನಾಲ್ಕು ಇಟ್ಕೊಳ್ಳಿ.
ಅರ್ಥ ಆಯ್ತಲ್ವಾ? ಈಗ ಪಿ ಇನ್ ಪ್ಲಸ್ ಕ್ಯೂ ಆಯಿತು. ನೆಕ್ಸ್ಟ್ ನೆಗೇಷನ್ ಆಫ್ ಪಿ ಇನ್ ಪ್ಲಸ್ ಕ್ಯೂ. ಈಗ ಹೆಂಗೆ ಅಂದರೆ ಪಿ ಇನ್ ಪ್ಲಸ್ ಕ್ಯೂ ಅಂದರೆ ಇದು ನೆಗೇಷನ್ ಆಫ್ ಪಿ ಇನ್ ಪ್ಲಸ್ ಕ್ಯೂ ಅಂದರೆ ಈಗ ಎಕ್ಸಾಂಪಲ್ ಇದು ನೆಗೇಷನ್ ಆಫ್ ಪಿ ಇನ್ ಪ್ಲಸ್ ಕ್ಯೂ ಅಂದರೆ ಈಗ ಪಿ ಇನ್ ಪ್ಲಸ್ ಕ್ಯೂ ಸ್ಟೇಟ್ಮೆಂಟ್ ಅಂದರೆ ಇದಲ್ವಾ. ನೆಗೇಷನ್ ಆಫ್ ಪಿ ಇನ್ ಪ್ಲಸ್ ಕ್ಯೂ ಅಂದರೆ ಇದು ಅಂದರೆ ಈ ಸ್ಟೇಟ್ಮೆಂಟ್ ಟ್ರೂ ಇದ್ದರೆ ನೆಗೇಷನ್ ಫಾಲ್ಸ್ ಇರುತ್ತೆ. ಅಂದರೆ ಟ್ರೂ ಇದ್ದರೆ ಫಾಲ್ಸು, ಫಾಲ್ಸ್ ಇದ್ದರೆ ಟ್ರೂ, ಟ್ರೂ ಇದ್ದರೆ ಫಾಲ್ಸು, ಟ್ರೂ ಇದ್ದರೆ ಫಾಲ್ಸು. ಈಗ ನೆಕ್ಸ್ಟು ಪಿ ಆ್ಯಂಡ್ ನೆಗೇಷನ್ ಕ್ಯೂ. ಇಲ್ಲಿ ನೋಡಬೇಕಾಗಿರೋದು ಯಾವುದ್ಯಾವುದು? ಪಿ ಮತ್ತು ನೆಗೇಷನ್ ಆಫ್ ಕ್ಯೂ. ನಾಲ್ಕು ಇಟ್ಕೊಳ್ಳಿ ಆ್ಯಂಡಲ್ಲಿ, ನಾಲ್ಕು ಇಟ್ಕೊಳ್ಳಿ. ಪಿ ಮತ್ತು ನೆಗೇಷನ್ ಕ್ಯೂ ಎರಡು ಸ್ಟೇಟ್ಮೆಂಟ್ ಅಲ್ವಾ. ಪಿ ಮತ್ತು ನೆಗೇಷನ್ ಆಫ್ ಕ್ಯೂ ಎರಡು ಟ್ರೂ ಇದ್ದರೆ ಮಾತ್ರ ಟ್ರೂ. ನಾಲ್ಕು ಇಟ್ಕೊಳ್ಳಿ, ಎರಡು ಟ್ರೂ ಇದ್ದರೆ ಮಾತ್ರ ಟ್ರೂ. ಆ್ಯಂಡಲ್ಲಿ ಯಾವುದಾದ್ರೂ ಒನ್ ಫಾಲ್ಸ್ ಇದ್ದರೂ ಆ್ಯಂಡ್ ಬಂದು, ಈಗ ಪಿ ಫಾಲ್ಸ್ ಇದೆ, ನೆಗೇಷನ್ ಆಫ್ ಕ್ಯೂ ಟ್ರೂ ಇದೆ ಅಂದರೂ ಪಿ ಆ್ಯಂಡ್ ನೆಗೇಷನ್ ಕ್ಯೂ ಈಸ್ ಫಾಲ್ಸ್. ಇಫ್ ಅಂದರೆ ಪಿ ಬಂದು ಟ್ರೂ ಇದೆ ಅಂದ್ಕೊಳ್ಳಿ, ನೆಗೇಷನ್ ಆಫ್ ಕ್ಯೂ ಫಾಲ್ಸ್ ಇದೆ ಅಂದ್ಕೊಳ್ಳಿ, ಆವಾಗಲೂ ಫಾಲ್ಸ್. ಅಂದರೆ ಪಿ ಆ್ಯಂಡ್ ಆಪ್ರೇಷನ್ಗೆ ಎರಡು ಟ್ರೂ ಇದ್ದರೆ ಮಾತ್ರ ಟ್ರೂ. ಅರ್ಥ ಆಗ್ತಿದೆಯಾ? ಒನ್ ಫಾಲ್ಸ್ ಇದ್ದರೂ ಫಾಲ್ಸೆ. ಈಗ ನೋಡಿ ಆ್ಯಂಡಲ್ಲಿ ನೋಡಿ, ಎರಡು ಟ್ರೂ ಇದು ಇದು ನೋಡೋದಲ್ವಾ, ಇದರಲ್ಲಿ ಎರಡೂ ಟ್ರೂ ಇಲ್ಲ. ಪಿ ಟ್ರೂ ಇದೆ, ನೆಗೇಷನ್ ಆಫ್ ಕ್ಯೂ ಈಸ್ ಫಾಲ್ಸ್ ಇದೆ. ಅದಕ್ಕೆ ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ ಈಸ್ ಫಾಲ್ಸ್. ಪಿ ಮತ್ತು ನೆಗೇಷನ್ ಆಫ್ ಕ್ಯೂ ನೋಡೋಣ, ಎರಡೂ ಟ್ರೂ ಇದೆ ಅದಕ್ಕೆ ಟ್ರೂ. ಈಗ ನೋಡಿ, ಎರಡು ಫಾಲ್ಸ್ ಇದ್ದರೂ ಫಾಲ್ಸೆ. ಅರ್ಥ ಆಗ್ತಿದೆಯಾ? ಎರಡು ಟ್ರೂ ಇದ್ದರೆ ಮಾತ್ರ ಟ್ರೂ, ಎರಡು ಫಾಲ್ಸ್ ಇದ್ದರೆ ಅಂದರೆ ಎರಡು ಟ್ರೂ ಇದ್ದರೆ ಮಾತ್ರ ಟ್ರೂ, ಅದರ್ವೈಸ್ ಎಲ್ಲ ಕೇಸಲ್ಲೂ ಫಾಲ್ಸೆ. ಈಗ ನೋಡಿ, ಇದರಲ್ಲಿ ಪಿ ಫಾಲ್ಸ್ ಇದೆ ಅದಕ್ಕೆ ಇದು ಫಾಲ್ಸ್ ಆಗುತ್ತೆ, ಪಿ ಆ್ಯಂಡ್ ನೆಗೇಷನ್ ಕ್ಯೂ. ಈಗ ನೋಡಿ, ಈ ಟೂ ಕಾಲಮ್ಸ್ ನೋಡಿ, ಎರಡು ಸೇಮ್ ಇದೆ. ವಿ ಅಬ್ಸರ್ವ್ ದಟ್ ಲಾಸ್ಟ್ ಟೂ ಕಾಲಮ್ಸ್ ಆರ್ ಐಡೆಂಟಿಕಲ್. ಹೆನ್ಸ್ ನೆಗೇಷನ್ ಆಫ್ ಪಿ ಇಂಪ್ಲೈಸ್ ಕ್ಯೂ ಈಸ್ ಈಕ್ವಲ್ ಟು ಪಿ ಆ್ಯಂಡ್ ನೆಗೇಷನ್ ಕ್ಯೂ. ಅರ್ಥ ಆಯ್ತಾ? ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.